ಹೇಳ್ತಾರೆ. ಆದ್ರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟರ್ ಬರ್ತಾರೆ ನಮ್ ಜೊತೆ, ಅವ್ರು ಹೇಳಿದ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಬದುಕಿದ್ರೆ ಏನು ಪವಾಡ? ಆದ್ರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್. ಉಪವಾಸ ಮಾಡದೆ ಅವರು ಗರ್ಭಗಡಿಗೆ ಹೋಗಿ ಏನಾದ್ರು ಪೂಜೆ ಮಾಡಿದ್ರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗುತ್ತೆ. ಅಯೋಧ್ಯದಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ರು. ಅದು ಹೇಳ್ತಾ ಹೇಳ್ತಾ ಒಂದು 25 ವರ್ಷಗಳ ಕಾಲ ಬೇರೆ ಬೇರೆ ರಾಷ್ಟ್ರದಲ್ಲಿ ಅಧಿಕಾರ ಮಾಡಿದ್ರು. ಈಗ ರಾಮ ಮಂದಿರ ಆಯ್ತು, ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂತ ಇಶ್ಯೂ ಇರುವುದಿಲ್ಲ. ಇನ್ನು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗುದು ಹೇಳ್ತಾರೆ. ಆದ್ರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟರ್ ಬರ್ತಾರೆ ನಮ್ ಜೊತೆ, ಅವ್ರು ಹೇಳಿದ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಬದುಕಿದ್ರೆ ಏನು ಪವಾಡ? ಆದ್ರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್. ಉಪವಾಸ ಮಾಡದೆ ಅವರು ಗರ್ಭಗಡಿಗೆ ಹೋಗಿ ಏನಾದ್ರು ಪೂಜೆ ಮಾಡಿದ್ರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗುತ್ತೆ. ಅಯೋಧ್ಯದಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ರು. ಅದು ಹೇಳ್ತಾ ಹೇಳ್ತಾ ಒಂದು 25 ವರ್ಷಗಳ ಕಾಲ ಬೇರೆ ಬೇರೆ ರಾಷ್ಟ್ರದಲ್ಲಿ ಅಧಿಕಾರ ಮಾಡಿದ್ರು. ಈಗ ರಾಮ ಮಂದಿರ ಆಯ್ತು, ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂತ ಇಶ್ಯೂ ಇರುವುದಿಲ್ಲ. ಇನ್ನು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗುದು ಹೇಳ್ತಾರೆ. ಆದ್ರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟರ್ ಬರ್ತಾರೆ ನಮ್ ಜೊತೆ, ಅವ್ರು ಹೇಳಿದ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಬದುಕಿದ್ರೆ ಏನು ಪವಾಡ? ಆದ್ರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್. ಉಪವಾಸ ಮಾಡದೆ ಅವರು ಗರ್ಭಗಡಿಗೆ ಹೋಗಿ ಏನಾದ್ರು ಪೂಜೆ ಮಾಡಿದ್ರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗುತ್ತೆ. ಅಯೋಧ್ಯದಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ರು. ಅದು ಹೇಳ್ತಾ ಹೇಳ್ತಾ ಒಂದು 25 ವರ್ಷಗಳ ಕಾಲ ಬೇರೆ ಬೇರೆ ರಾಷ್ಟ್ರದಲ್ಲಿ ಅಧಿಕಾರ ಮಾಡಿದ್ರು. ಈಗ ರಾಮ ಮಂದಿರ ಆಯ್ತು, ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂತ ಇಶ್ಯೂ ಇರುವುದಿಲ್ಲ. ಇನ್ನು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.